ನೋಡಿ ನೋಡಿ ಈ ದೃಶ್ಯವನ್ನ ಮತ್ತೊಮ್ಮೆ ಈ ವಿಜುವಲ್ ಅನ್ನು ಗಮನವಿಟ್ಟು ನೋಡಿ. ಒಬ್ಬ ಧರ್ಮಾಧಿಕಾರಿ ಧರ್ಮವನ್ನು ಪಾಲಿಸಿ ನ್ಯಾಯಾಲಯದ ಸಂದೇಶ ತಂದವರ ಮೇಲೆ ಹಲ್ಲೆ ಮಾಡಲು ಪ್ರಚೋದಿಸುತ್ತಿರುವುದು. ಧರ್ಮಾಧಿಕಾರಿ ಪ್ರಚೋದನೆಯಿಂದ ಬೆಂಬಲಿಗರೆಲ್ಲ ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿ ಅವರನ್ನು ಗಾಯಗೊಳಿಸಿದರು. ಅರವತ್ತ ಏಳರಿಂದ ಎಪ್ಪತ್ತು ಏಜ್ನ ಎಕ್ಸ್ಟೆಂಡ್ ಮಾಡ್ಕೊಳೋದಕ್ಕೆ, ಅಂದರೆ ಅವರ ಒಂದು ಅಧಿಕಾರ ಅವಧಿನ ಎಕ್ಸ್ಟೆಂಡ್ ಮಾಡ್ಕೊಳೋದಕ್ಕೋಸ್ಕರ ಈ ಒಂದು 3 ಇಯರ್ಸ್ ನನಗೆ ಇನ್ನೂ ಎಕ್ಸ್ಟ್ರಾ ಬೇಕು. ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅವರು. ಈ ಇದೇ ಫೆಬ್ರವರಿ 11ನೇ ತಾರೀಕು ಅವ್ರದ್ದು ಆ ಕಾಲಾವಧಿ ಮುಗ್ದೋಗುತ್ತೆ. ಅವ್ರದ್ದು ವೃತ್ತಿ ಕೆಲಸ ಮಾಡಿರೋದು ಮುಗ್ದೋಗುತ್ತೆ. ಇದನ್ನು ಇಲ್ಲ, ನನಗಿನ್ನೂ ಒಂದು 3 ವರ್ಷ ನನಗೆ ಯಾವುದು ಅಧಿಕಾರ ಬೇಕು, ಇನ್ನೂ ನಾನು ಸ್ವಲ್ಪ ವರ್ಷ ಇರಬೇಕು, ಈ ಅಧಿಕಾರ ಅನ್ನೋ ಒಂದು ನನಗೆ ಪವರ್ ನನಗೆ ಬೇಕು ಅನ್ನೋದನ್ನು ಯೂಸ್ ಮಾಡ್ಕೊಳೋದಕ್ಕೋಸ್ಕರ ಇವರಿಲ್ಲ, ನಾನೇ ಇರಬೇಕು ಈ ಸ್ಥಾನದಲ್ಲಿ, ಇದರಲ್ಲಿ ತುಂಬ ಪವರ್ ಇರೋದ್ರಿಂದ ನನಗದು ಬೇಕು ಅನ್ನೋ ಒಂದು ಅಹಮ್ಮಿಂದ ಇದರಲ್ಲಿರ್ತಾರೆ. ನಮ್ಮ ನೆಲದ ಕಾನೂನಿಗೆ ಗೌರವ ಕೊಡದೆ ನ್ಯಾಯಾಲಯದ ಆದೇಶವನ್ನು ಪದೇ ಪದೇ ಧಿಕ್ಕರಿಸಿ ಅವಮಾನ ಮಾಡುತ್ತಿರುವವರು ಬೇರೆ ಯಾರೂ ಅಲ್ಲ, ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ನ ಬಿಷಪ್ ರೆವರೆಂಡ್ ಡಾಕ್ಟರ್ ಪ್ರಸನ್ನ ಕುಮಾರ್ ಸ್ಯಾಮುವೆಲ್. ನಾವು ಇದನ್ನು ಹೈಕೋರ್ಟ್ಗೆ ತೊಗೊಂಡೋಗ್ತೀವಿ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಹೈಕೋರ್ಟ್ಗೆ. ಹೈಕೋರ್ಟಲ್ಲಿ ನಮ್ಮ ಫೇವರಾಗಿ ಆರ್ಡರ್ ಆಗುತ್ತೆ. ಏನು ಅಂತ ಅಂದರೆ, ಈ ಏನು 67 to 70 ಇಯರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಇದು ಸರಿಯಲ್ಲ, ಇದನ್ನು ವಿಚಾರಣೆ ಮಾಡೋಣ ಅಂತೇಳಿ ಸ್ಟೇ ಸಿಗುತ್ತೆ. ತಾತ್ಕಾಲಿಕವಾಗಿ ಯಾವುದೇ ತರಹದ ಮೀಟಿಂಗ್ಸ್ ಆಗಿರ್ಬೋದು, ಎಲೆಕ್ಷನ್ ಬಗ್ಗೆ ಕಂಡಕ್ಟ್ ಮಾಡೋದಾಗಿರ್ಬೋದು, ಎಲ್ಲೂ ಮಾಡಬಾರ್ದು ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ 5 ಜನಕ್ಕೆ. ಮಾನ್ಯ ಹೈಕೋರ್ಟ್ ನ್ಯಾಯಾಲಯದ ಒಂದು ಆದೇಶನ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವ್ರು ತೊಗೊಳ್ಳಲ್ಲ. ತೊಗೊಳ್ಳಿ ಅಂದರೂ ತುಂಬ ರಿಕ್ವೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರು ತೊಗೊಳ್ಳಲ್ಲ. ಮತ್ತು ಅಲ್ಲಿಂದ ನಮಗೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹೈಕೋರ್ಟ್ ಒಂದು ಆದೇಶನ ವೈಲೇಟ್ ಮಾಡಿ ನಾನು ಮೀಟಿಂಗ್ ಮಾಡೇ ಮಾಡ್ತೀನಿ, ಏನು ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ನಮ್ಮನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಕೂಡ ಈಚೆ ಕಳಿಸ್ಬಿಡ್ತಾರೆ. ಈ ಬಿಷಪ್ ನಮ್ಮ ನಾಡಿನ ಕಾನೂನನ್ನು ಕ್ಯಾರೆ ಅಂತಿಲ್ಲ, ಅಧಿಕಾರದ ಆಸೆಗಾಗಿ ಈ ಬಿಷಪ್ ಕಾನೂನನ್ನೇ ತಿರುಚಿ ಬರೆಯಲು ನಿಂತಿದ್ದಾರೆ. ತಮ್ಮ ನಿವೃತ್ತಿಯ ಅವಧಿಯನ್ನು ಅಕ್ರಮವಾಗಿ 67ರಿಂದ 70ಕ್ಕೆ ವಿಸ್ತರಿಸುವ ಕುತಂತ್ರಕ್ಕೆ ಕೈ ಹಾಕಿದ್ದಾರೆ. ಆದರೆ ನಮ್ಮ ನ್ಯಾಯಾಲಯ ಅದಕ್ಕೆ ತಡೆ ಒಡ್ಡಿದೆ. ಅವ್ರ ಮೇಲೆ ಬಿಜಾನ್ ಕೇಸ್ಗಳಿದೆ ಅಂತ ಹೇಳಿದ್ದಾರೆ. 8-9 ಕೇಸ್ಗಳಿದೆ, 18 ಕೇಸ್ಗಳಿದೆ. ಆ 18 ಕೇಸ್ಗಳಲ್ಲಿ ಏನಾಗುತ್ತೆ, ಇಳಿದುಬಿಟ್ರೆ ಅವ್ರ ಪವರ್ ಕಮ್ಮಿ ಆಗ್ಬಿಡ್ತದೆ. ಆಮೇಲೆ ಈ ಇದು ಪೋಸ್ಟರ್ ಕೇಸ್ ಏನೋ ಇದೆಯಲ್ಲ, ಆ ಕೇಸು ಭಾರಿ ಸ್ಟ್ರಾಂಗ್ ಆಗಿದೆ. ಅವ್ರೀಗ ಬೇಲ್ ತಗೊಂಡಿದ್ದಾರೆ. ಏನಂದರೆ ನಾನು ಅಧಿಕಾರದಲ್ಲಿದ್ದೀನಿ, ಅದಕ್ಕೋಸ್ಕರ ನಾನು ಧರ್ಮಾಧ್ಯಕ್ಷ, ನನಗೆ ಬೇಲ್ ಇದು, ನಮಗೆ ಬೇಲ್ ಕೊಡಿ ಅಂದ್ಬಿಟ್ಟು ಬೇಲ್ ತಗೊಂಡಿದ್ದಾರೆ. ಅಧಿಕಾರದ ಇಳಿದುಬಿಟ್ರಂದ್ರೆ ಅವ್ರದ್ದು ಭಾರಿ ಕಷ್ಟ ಪರಿಸ್ಥಿತಿ. ಅದಕ್ಕೋಸ್ಕರ ಇರುವಾಗಲೇ ಅದನ್ನೆಲ್ಲ ತಿದ್ಕೋಬೇಕು, ಅದನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ. ಒಂದು, ಅವ್ರ ಮಿಸ್ಸಸ್ನ ಇಲ್ಲಿ ಬಿಷಪ್ ಪ್ರಿನ್ಸಿಪಲ್ ಆಗಿದ್ದರು ವುಮೆನ್ಸ್ ಕಾಲೇಜಲ್ಲಿ. ಅವರು ಅವಧಿ ಮುಗಿದ್ರು, ಮತ್ತೆ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ಅವ್ರು ಬೇಕಿದ್ದ ಪ್ರಿನ್ಸಿಪಲ್ ಆಗಿ ಏನು ಮಾಡ್ತಿದ್ದಾರೆ, ಅವ್ರು ಆ ಕೆತರಲ್ಲಿರೋರು ಅವ್ರ ರಿಲೇಷನ್ನೇ. ಅವರು ಎಲ್ಲೋ ಇದ್ದವ್ರನ್ನ ತಂದು ಅವ್ರನ್ನ ಪ್ರಿನ್ಸಿಪಲ್ ಮಾಡಿ ಅವ್ರನ್ನ ಕೂರಿಸ್ಕೊಂಡು ಅವ್ರ ಅವಧಿನೂ ಮುಗಿದಿದೆ, ಮತ್ತೆ ಅವ್ರನ್ನ ಕಂಟಿನ್ಯೂ ಕೊಟ್ಟಿದ್ದಾರೆ. ಅವ್ರ ಫೇಕ್ ಸರ್ಟಿಫಿಕೇಟ್ಗಳಲ್ಲಿದೆ, ಡೇಟ್ ಆಫ್ ಬರ್ತ್ ಎಲ್ಲ ಚೇಂಜ್ ಇದೆ ಅವ್ರದ್ದು, ಅವ್ರ ಪಾಸ್ಪೋರ್ಟ್ ಕೊಟ್ಟಿಲ್ಲ ಅವ್ರಿಗೆ, ಇಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇದೇ ಕಾಲ ಕಳೀತಾ ಇದ್ದಾರೆ. ಆಮೇಲೆ ಧರ್ಮಾಧ್ಯಕ್ಷರಾಗಿ ಅಲ್ಲೂ ಸಂಬಳ ತಗೊಳ್ತಾರೆ, ಪ್ರಿನ್ಸಿಪಲ್ ಆಗಿ ಅಲ್ಲೂ ಸಂಬಳ ತಗೊಳ್ತಾರೆ. ಟೈಮ್ಗೆ ಪ್ರಿನ್ಸಿಪಲ್ ಅಪಾಯಿಂಟ್ಮೆಂಟ್ ಮಾಡಬೇಕು, ಪ್ರಿನ್ಸಿಪಲ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವರು. CSIಯ ಕರ್ನಾಟಕ ಸೆಂಟ್ರಲ್ ಡಯಾಸ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರುವ ಈ ಬಿಷಪ್ ಅಧಿಕಾರ ಬಿಡಲು ಸಿದ್ಧರಿಲ್ಲ, ಹಾಗಾಗಿ ಅವರು ಇಂತಹ ಅಕ್ರಮಗಳಿಗೆ ಕೈ ಹಾಕಿದ್ದಾರೆ ಅನ್ನೋದು CSI ಚರ್ಚ್ ಸದಸ್ಯರ ಆರೋಪ. ಬ್ಯಾಂಗ್ಳೂರು ಡಯಾಸಿಸ್ ಅಲ್ಲಿ ಸುಮಾರು 8-9 ವರ್ಷದ ಹಿಂದೆ ಬಿಷಪ್ ಆಗಿ ನೇಮಕವಾದಂಥ ಡಾಕ್ಟರ್ PK ಸ್ಯಾಮುವೆಲ್ ಅವರು ತಮ್ಮ ಅಧಿಕಾರದ ಆಸೆಗೋಸ್ಕರವಾಗಿ 67 ವರ್ಷ ಅಧಿಕಾರದ ಅವಧಿ ಫೆಬ್ರವರಿಗೆ ಮುಗಿದ್ರೂ ಸಹ ಇನ್ನೂ 3 ವರ್ಷ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು, ಇವರಷ್ಟೇ ಅಲ್ಲ, ಇವರಂಗೆ ಇರೋರಂಥ 23-24 ಬಿಷಪ್ಗಳು ನಮ್ಮ ಚರ್ಚ್ ಆಫ್ ಸೌತ್ ಇಂಡಿಯಾದಲ್ಲಿ ಕಾನೂನಿಗೆ ವಿರುದ್ಧವಾಗಿ, ನಮ್ಮ ಬೈಲಾಗೆ ವಿರುದ್ಧವಾಗಿಯೇ ಎಕ್ಸ್ಟೆನ್ಷನ್ನ ಮಾಡ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶ. 4
ಕೋರ್ಟ್ ಕಂಟೆಂಪ್ಟ್ ಇದ್ರೂ ಅಧಿಕಾರದ ಆಸೆಗೋಸ್ಕರ ಈ ಕರ್ನಾಟಕ ಸೆಂಟ್ರಲ್ ಡೈಸ್ನ ಬಿಷಪ್ ಮುಂದುವರಿತಾ ಇದ್ದಾರೆ. 6 ತಿಂಗಳ ಮುಂಚೆ ಈ ಫೆಬ್ರವರಿ 11 ಅವರು ರಿಟೈರ್ಡ್ ಆಗಬೇಕು. ಅದಕ್ಕಿಂತ 6 ತಿಂಗಳ ಮುಂಚೆ ಮ್ಯಾಂಡೇಟ್ ಬಂದಿದೆ, ಸೆಕ್ರೆಟರಿ ಆದಂಥವರು ಅದರ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಅದು ಶುರು ಮಾಡ್ತಾ ಇಲ್ಲ, ಯಾಕೆಂದ್ರೆ ಅವರು ಅವ್ರ ಚಮಚನೆ ಆಗಿದ್ದಾರೆ. ಇದು ಅವರದ ಅಧಿಕಾರ ಏನಕ್ಕೆ ಬೇಕು ಅಂತಂದರೆ ಅವ್ರದ್ದು ಸಾಕಷ್ಟು ಕ್ರಿಮಿನಲ್ ಕೇಸ್ಗಳು, ಅಪೋಕ್ಸೋ, ED ಅಂತ ಬಹಳ ಸೀರಿಯಸ್ ಆದಂಥ ಮೊಕದ್ದಮೆಗಳು ಕೋರ್ಟಲ್ಲಿ ಇರೋದ್ರಿಂದ ಅವರು ಅಧಿಕಾರದಲ್ಲಿ ಉಳಿಸ್ಕೊಂಡು ಆ ಅಧಿಕಾರನ ಬಳಸ್ಕೊಂಡು ಅವರು ಸಂಸ್ಥೆಯಲ್ಲಿರುವಂಥ ಹಣ ಲೂಟಿ ಹೊಡಿಬೇಕು ಅಂತ ಮಾಡ್ತಾ ಇದ್ದಾರೆ. CSI ಹಣ ಆಸ್ತಿ ದುರ್ಬಳಕೆ ಇಂಪ್ಲಿಮೆಂಟೇಷನ್ ಅದು ಏನಿಲ್ವೇ ಇಲ್ಲ. ಅವರು ಬಿಷಪ್ ಧರ್ಮಾಧ್ಯಕ್ಷರು ಆಗಿದ್ರು, 2 ವರ್ಷ ಪ್ರಿನ್ಸಿಪಾಲ್ ಆಗಿ ಕುತ್ಕೊಂಡಿದ್ದಾರೆ. ಅದು ಸುಮ್ಮನೆ ಕುತ್ಕೊಂಡಿಲ್ಲ, ಡಬಲ್ ಸಂಬಳ, ಅಲ್ಲೂ ಸಂಬಳ ಇಲ್ಲೂ ಸಂಬಳ. ಅವ್ರು ಏನು ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಇದ್ರ ಥರ ಮಾಡ್ಕೊಂಡಿದ್ದಾರೆ. ಅವ್ರ ಮಿಸ್ಸಸ್ ಬಂದು ಬಿಷಪ್ ಕೂಡಲ್ಲಿ ಪ್ರಿನ್ಸಿಪಾಲ್, ಅವ್ರ ಮಗ ಬಂದು ಬೋರ್ಡ್ ಮೆಂಬರು, ಅವ್ರ ಮಗಳು ಬೋರ್ಡ್ ಮೆಂಬರು, ಇವರು ಧರ್ಮಾಧ್ಯಕ್ಷರು, ಸಾಲಿಗೆ ಪ್ರಿನ್ಸಿಪಾಲ್. CSI ಕಾನೂನಿಗೂ ಇಲ್ಲ ಬೆಲೆ. ಚೆನ್ನೈಯಲ್ಲಿ ಹೈಕೋರ್ಟಲ್ಲಿರ್ಬೋದು, ಮತ್ತು ಜಗಿತಾಲಲ್ಲಿರ್ಬೋದು, ಕರೀಂನಗರಲ್ಲಿರ್ಬೋದು, ಮತ್ತು ಇಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟಲ್ಲೂ ಸಹ ಇದಕ್ಕೆ ನಾವು ಸ್ಟೇ ತಂದಿದ್ದೀವಿ. ಅಂದರೆ ಅಮೆಂಡ್ಮೆಂಟ್ಗಳನ್ನ ಮಾಡಬಾರ್ದು ಅನ್ನೋದಕ್ಕೆ ಸ್ಟೇ ಇದೆ. ಆದ್ರೂ ಸಹ ಇವರ ಅಧಿಕಾರದ ಆಸೆಯಿಂದ ಅಮೆಂಡ್ಮೆಂಟ್ಗಳನ್ನ ಮಾಡೇ ತೀರ್ತೀನಿ ಅಂತನ್ಬಿಟ್ಟು ಈಗ ತಾನೇ ನಮ್ಮ ವಕೀಲರು ಹೇಳಿದ ಪ್ರಕಾರ ಹೈಕೋರ್ಟ್ ಆಡಿದ್ರೂ ಸಹ ಅವರು ಹೈಕೋರ್ಟ್ ಆರ್ಡರ್ಗಳನ್ನ ಮೀರಿ ಸಭೆಗಳನ್ನು ನಡೆಸಿ ಆ 70 ವರ್ಷದಿಂದ ಮಾಡ್ಕೊಳ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಅಕ್ರಮ ಪ್ರಶ್ನಿಸಿದ್ರೆ ಧಮಕಿ ಹಾಕ್ತಾರೆ. ನಮಗೂ ಅಷ್ಟೇ, ಕೇಳಕ್ಕೆ ಹೋದಂಥ ನಮಗೂ ಅಷ್ಟೇ ಪ್ರಾಣ ಬೆದರಿಕೆಗಳನ್ನ ಕೊಡ್ತಾರೆ, ಧಮಕಿಗಳನ್ನ ಹಾಕ್ತಾರೆ. ಆಯಿತಾ, ಆ ಕೇಸ್ಗಳನ್ನ ನಾವು ಹಾಕಿದ್ರು ಅದೂ ನಿಲ್ಲೋದಿಲ್ಲ ಆ ಮನುಷ್ಯನ ಮೇಲೆ. ಯಾಕಂದರೆ ಅವ್ರದ್ದು ಹಣ ಮತ್ತು ಅವರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳ್ಕೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಹಣದ ದರ್ಪದಿಂದ ಬಿಷಪ್ ಪ್ರಸನ್ನ ಕುಮಾರ್ ಸ್ಯಾಮುವೆಲ್ ಕಾನೂನನ್ನ ಕಾಲಕಸ ಮಾಡಿದ್ದಾರೆ. CSIಯ ಶಿಕ್ಷಣ ಸಂಸ್ಥೆಗಳ ಆಸ್ಪತ್ರೆಗಳ ನೀತಿ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರೋಪಕ್ಕೆ ಬಿಷಪ್ ಬೆಂಬಲಿಗರ ಉತ್ತರ ಕೇಳಿ. ಆಡಳಿತ ಮಂಡಳಿ ಬಂದು ಸಿನಾಡ್ ಎಂಬುದಾಗಿ ನಾವು ಕರಿತೇವೆ. ಆ ಸಿನಾಡ್ಗೆ ತನ್ನದೇ ಆದಂಥ ಒಂದು ಸಂವಿಧಾನ ಉಂಟು, ಕಾನ್ಸ್ಟಿಟ್ಯೂಷನ್ ಉಂಟು. ಆ ಕಾನ್ಸ್ಟಿಟ್ಯೂಷನಲ್ಲಿ ಪ್ರತಿಯೊಂದು ವಿಚಾರದಲ್ಲಿ, ಫಾರ್ ಎಕ್ಸಾಂಪಲ್ ನೇಮಕ ಮಾಡುವಂಥದ್ದು, ನಿವೃತ್ತಿ ವಯಸ್ಸು, ಮತ್ತು ಪೆನ್ಷನ್, PF ಅಥವಾ ಯಾವುದನ್ನು ನೀವು ಹೆಸರಿಸ್ತೀರಿ, ಎಲ್ಲದರ ವಿಚಾರವಾಗಿ ಅವರು ತಿಳುವಳಿಕೆಯನ್ನು ನಮಗೆ ನೀಡುವಂಥದ್ದು. ಅವರು ಈ ವಿಚಾರವಾಗಿ ತಮ್ಮ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕೆಂಬುದಾಗಿ ಅವರು ಆಲೋಚಿಸಿ ಪ್ರತಿಯೊಂದು ಹಂತಗಳಿಗೆ ಅವರು ತಿಳುವಳಿಕೆಯನ್ನು ಕೊಟ್ಟರು. ನೀವು ನಿರ್ಧಾರವನ್ನು ತೆಗೆದುಕೊಂಡು ನಮಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿ ಎಂಬುದಾಗಿ ನಾವು ಪ್ರತಿಯೊಂದೊಂದು ಪ್ರಾಂತವೂ ಸಹ ಸೇರಿ ಇದರ ಬಗ್ಗೆ ಆಲೋಚನೆ ಮಾಡಿ ನಮ್ಮ ನಿರ್ಧಾರವನ್ನು ತಿಳಿಸಿದ್ದೇವೆ. ಇದು ಒಳ್ಳೆಯದು, 67 ರಿಂದ 70 ವರ್ಷ ಮಾಡುವಂಥದ್ದು ಒಳ್ಳೆಯದು ಎಂಬುದಾಗಿ ನಾವು ಆಲೋಚಿಸಿ ಈ ವಯೋಮಿತಿಯನ್ನು ಅವರು ಸ್ವೀಕಾರ ಮಾಡಿ ಈಗ 67ರಿಂದ 70 ವರ್ಗೆ ಅವರು ಎಲ್ಲ ಸಭಾಪಾಲಕರುಗಳಿಗೆ ಮತ್ತು ಧರ್ಮಾಧ್ಯಕ್ಷರಿಗೆ ಅವರು ಈಗ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇಳಿದ್ರಲ್ಲ ಇವರ ಉತ್ತರವನ್ನ. ಆದರೆ ಪ್ರಸನ್ನ ಕುಮಾರ್ ಸ್ಯಾಮುವೆಲ್ ವಿರುದ್ಧ ಚರ್ಚ್ನ ಸದಸ್ಯರೇ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಬಿಷಪ್ ಏನೇ ಮಾಡುವುದಿದ್ದರೂ ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ನಿರ್ಧಾರ ಮಾಡಲಿ ಅನ್ನೋದು CSI ಬೆಂಬಲಿಗರ ಆಗ್ರಹ. ಅವರ ವಿರುದ್ಧದ ಆರೋಪ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲು ಹತ್ತಿದೆ. ಇನ್ನಾದರೂ ಇವರು ಅಧಿಕಾರಕ್ಕೆ ಮಾಡುತ್ತಿರುವ ಈ ಸಂಚಿನ ವಿರುದ್ಧ ಸರಿಯಾದ ತನಿಖೆ ನಡೆದು ಈ ನೆಲದ ಕಾನೂನಿನ ಪ್ರಕಾರ ಹೊಸ ಧರ್ಮಾಧಿಪತಿಯನ್ನು ಆಯ್ಕೆ ಮಾಡಬೇಕೆಂಬುದೇ ವಿಜಯ ಟೈಮ್ಸ್ ಆಶಯ. ಕುಮಾರ್ ಜೊತೆ ಪದ್ಮಶ್ರೀ, ವಿಜಯ ಟೈಮ್ಸ್ ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.